ಎಲವೋ ಬೆರಳ ಚೂಡ ಏನೋ ಏನೇನೋ ನಿನ್ನ ವಿತಂಡ ವಿಕಟಾಟ್ಟಹಾಸ ಅಸಹ್ಯದ ಪರಮಾವಧಿಯಾದ ನೀನು ಪತ್ರಕರ್ತರಿಗೆ ಅವಮಾನ ಅಸಹ್ಯ ವಿಕೃತಿ ಬೆರಳ ಚೂಡ ನೀನು ಷಂಡ ಚೂಡನೂ ಆದೇ ನಿನ್ನ ಪತ್ರಕರ್ತ ಎಂದು ಹೇಳಿಕೊಳ್ಳುವ ರವಿ ಪರಾಕ್ ನಿಜವಾಗಲೂ ಆತನ ಧೈರ್ಯ ಮೆಚ್ಚತಕ್ಕದ್ದೇ ಒಬ್ಬ ಅಧರ್ಮಿ ದುರಾಕ್ರಮಿ ದುರ್ಗುಣ ದುರಹಂಕಾರಿ ದುರ್ಯೋಧನನ ಪಾತ್ರವನ್ನು ಸರಿಯಾಗಿ ಮಾಡಲಾಗದ ದುಷ್ಟ ನಟಕಿರಾತಕ ನ ವಿರುದ್ಧ ದನಿ ಎತ್ತಿದ್ದು ಮೆಚ್ಚತಕ್ಕದ್ದೇ ಆದರೆ ಆ ಯೋಗ್ಯತೆ ನಿನಗಿಲ್ಲವೋ ಕಂತ್ರಿ ಏನೋ ದರ್ಶನ್ ಅಭಿಮಾನಿಗಳು ಅಸಭ್ಯ ಅಸಹ್ಯ ಭಾಷೆ ಎಂದೇ ಇಲ್ಲ ಅದಕ್ಕೂ ಸಾವಿರಾರು ಪಟ್ಟು ವಿಕೃತಿಯಲ್ಲಿ ಮೆರೆದ ನಿನ್ನ ಆ ದುಷ್ಟ ಷಂಡ ಕಿಚ್ಚನ ಅಭಿಮಾನಿಗಳು ಅಂದು ಮಾಡಿದ್ದು ನೀನು ಸಮರ್ಥಿಸಿಕೊಂಡು ಬಂದಿಯಲ್ಲೋ ನಿನಗೆ ಅಹೋರಾತ್ರನ ಡಿಕ್ಷನರಿಯಲ್ಲಿ ಪದಗಳಿಲ್ಲ ಅಷ್ಟು ದುಷ್ಟ ನೀನು ನಿನ್ನ ಮಕ್ಕಳ ಬಗ್ಗೆ ಪತ್ನಿಯ ಬಗ್ಗೆ ಇಂದು ದರ್ಶನ್ ಅಭಿಮಾನಿಗಳು ಮಾತನಾಡುತ್ತಿದ್ದರೆ ಈಗ ನೋವಿಗೆ ಕೆರ್ಕೋತಾ ಇದೆಯೇನಾ ಪ್ರಾಣಿಗಳನ್ನು ಕಡಿಸಿ ಹಿಂಸೆ ನೋಡಿ ಬದುಕುವವನಿಗೆ ಆ ನೋವು ಹೇಗಿರುತ್ತೆ ಅಂತ ತನ್ನ ಕಾಲು ಕಡಿದಾಗಲೇ ಗೊತ್ತಾಗೋದು ದುಷ್ಟ ಷಂಡಚೂಡ ನೀನು ಪತ್ರಕರ್ತ ಕೆಲಸಕ್ಕೆ ಅಪಮಾನ ಕಣೋ ನಿನ್ನ ಅದೃಷ್ಟ ನಿನ್ನ ಹತ್ರ ರವಿ ಪರಾಕ್ ಅನ್ನುವ ವ್ಯಕ್ತಿ ಕೆಲಸ ಮಾಡೋದು ಅದು ವೀರತ್ವ ಕಣ ನೀನು ಸೀನಿಗೆ ಬರೋ ತನಕ ಅದು ಚೆನ್ನಾಗೇ ಇತ್ತು ನೀನು ಅಯೋಗ್ಯ ಬಂದು ನಿನ್ನ ಏನ್ ಹೇಳ್ತೀಯ ಹಾಗೆ ಹೀಗೆ ದುಷ್ಟತನ ಅಲ್ಲಿ ಮಾತ್ರ ಕಿಚ್ಚೋ ಸುದೀಪ್ ಸೊರ್ರು ಎಲ್ಲಿಂದ ಸರ್ರೋ ನೀನು ಲಾಟ್ರಿ ವಿರುದ್ಧ ಹೋರಾಡಿದ್ರೆ ಅದು ಹೋರಾಟನಂತೆ ಷಂಡ ನೋಡು ಷಂಡ ಹಂಗೆ ಮಾತಾಡೋದು ಬೆರಳು ಆ ಮಧ್ಯ ಬೆರಳ ಚೂಡ ನೀನು ಇನ್ನೊಬ್ಬರು ಜೂಜಿನ ವಿರುದ್ಧ ಮಾತಾಡಿದ್ರೆ ಅಲ್ಲಿ ಇವ್ರ ಅಣ್ಣ ಷಂಡ ಇದ್ನಂತೆ ಅದಕ್ಕೆ ಮಾತಾಡಬಾರ್ದಂತೆ ಅಂತ ಕಿರ್ಚಾಡಿದೆಯಲ್ಲೋ ಪರಿಚಾಡಿದೆಯಲ್ಲೋ ಷಂಡ ಚೂಡ ಹೆಣ್ಣಿಗೆ ಮೋಸ ಮಾಡಿದವನನ್ನು ನೀನು ಷಂಡನನ್ನಲ್ಲದೆ ಗಂಡ ಅನ್ನುವ ಅರ್ಹತೆ ಕಳ್ಕೊಂಡಿದೆಯೋ ಷಂಡ ಹೆಣ್ಣ ನಿಂದನೆಯ ಪಬ್ಲಿಕ್ ಚಾನಲಲ್ಲಿ ಮಾಡಿದವನು ನೀನು ಷಂಡ ಮಧ್ಯ ಬೆರಳು ತೋರಿಸಿದ ಬೆರಳ ಚೂಡ ಷಂಡ ನೀನು ನಪುಂಸಕ ನಾಮರ್ದ ನಿರ್ಲಿಂಗಿ ನೀನು ಅಹೋರಾತ್ರನ ಬಗ್ಗೆ ದಾಖಲೆಗಟ್ಟಲೆ ದಾಖಲೆಗಳಿದೆ ಅಂತ ಕಿರುಚಾಡಿ ಪರಿಚಾಡಿದಂತಹ ಕೆಸರ ಪ್ರಾಣಿ ನೀನು ಕೆಸರ ಕ್ರಿಮಿ ನೀನು ಅಯೋಗ್ಯ ನಿನಗೆಲ್ಲೋ ಯೋಗ್ಯತೆ ಇದೆ ಆ ನಿನ್ನ ಪತ್ರಕರ್ತ ಧೈರ್ಯವಾಗಿ ಹೋರಾಡ್ತಿದ್ರೆ ಎನ್ನೆಲ್ಲಿ ಆತನಿಗೆ ಹೆಸರು ಬರುತ್ತೋ ಅಂತ ಮಧ್ಯದಲ್ಲಿ ಬಂದು ತೂರ್ಕೊಂಡು ಬಂದಿಯೇನೋ ನಿನಗೇನೋ ಅರ್ಹತೆ ಇದೆ ಕಿಚ್ಚ ಸುದೀಪನ ಅಭಿಮಾನಿಗಳು ಹೆಣ್ಣ ನಿಂದನೆ ಮಾಡುವಾಗ ಸಮರ್ಥಿಸಿಕೊಂಡ ನೀನು
ಆ ದುಷ್ಟ ದರ್ಶನನ ಅಭಿಮಾನಿಗಳು ಹೆಣ್ಣ ನಿಂದನೆ ಮಾಡುವಾಗ ಎಲ್ಲಿಂದ ಬಂತಪ್ಪ ವೀರ ಪರಾಕ್ರಮ ಉತ್ತರ ಕುಮಾರ ಶೆಂಡ? ಏಯ್, ಅಹೋರಾತ್ರ ಹೋರಾಡಿದ್ದು ದರ್ಶನ್ ವಿರುದ್ಧ. ಇನ್ನೂ ಒಂದು ಕಾರಣ ತಿಳ್ಕೋ, ನಿಮ್ಮ ಪತ್ರಕರ್ತರು ಎಲ್ಲರನ್ನು ಸೂಳೆ ಮಕ್ಕಳು, ಸೂಳೆ ಹುಟ್ಟಿದ ಸೂಳೆ ಮಕ್ಕಳು ಎಂದು ನಿಂದಿಸಿದಾಗ ಸಹಿಸಲಾರದೆ, ನೋಡಿ ಸುಮ್ಮನಿರಲಾರದೆ ಅವನನ್ನು ಷಂಡ ಘೋಷಣೆ ಮಾಡಿ ಅವನ ದುಷ್ಟ ಅಭಿಮಾನಿಗಳ ಷಂಡತನಕ್ಕೆ ಎದೆ ಕೊಟ್ಟವನು ಅಹೋರಾತ್ರ. ನಿನಗೆಲ್ಲೋ ಯೋಗ್ಯತೆ ಇದೆ. ಇವತ್ತಿಗೂ ನಿನ್ನ ವಿರುದ್ಧ ಹೆಣ್ಣ ನಿಂದನೆ ಮಾಡಿದ ದುಷ್ಟ ದುಷ್ಕರ್ಮಿ ಷಂಡಾಭಿಮಾನಿಗಳ ದರ್ಶನ್ ಅಭಿಮಾನಿಗಳು, ಷಂಡ ದರ್ಶನ್ ಅಭಿಮಾನಿಗಳು, ಷಂಡ ತೂಗುದೀಪ ದರ್ಶನ್ ಅಭಿಮಾನಿಗಳು ವಿರುದ್ಧ ತೊಡೆತಟ್ಟಿ ನಿಂತಿದ್ದಾನೆ ಅಹೋರಾತ್ರ. ಸಾಂವಿಧಾನಿಕವಾಗಿ ಅಸಂವಿಧಾನಿಕವಾಗಿ ಮಾತನಾಡುವ ನಿನಗೇನೋ ಇದೆ ಅರ್ಹತೆ. ಅವರು ನಿನ್ನ ಮನೆಯ ಹೆಣ್ಣು ಮಕ್ಕಳ ನಿಂದನೆ ಮಾಡಿರೋದರ ವಿರುದ್ಧ ಇವತ್ತು ಖಂಡಿಸುತ್ತಾನೆ ಅಹೋರಾತ್ರ. ಆದರೆ ನಿನ್ನಂಥ ಷಂಡನನ್ನು ಅವರು ಷಂಡ ಮಾತ್ರ ಅನ್ನಬೇಕಾಗಿತ್ತು. ನಿನಗಿಷ್ಟ ಬಂದಂಗೆ ಬರೆದುಕೊಂಡು ಇಷ್ಟ ಬಂದಂಗೆ ಬದುಕೋದು ಪತ್ರಕರ್ತನ ಕೆಲಸವೇನಾ? ಮಾತೆತ್ತಿದ್ರೆ ಲಂಕೇಶ್ ಪತ್ರಿಕೆಗೆ ಅವಮಾನ ಎಸಗುತ್ತಿದ್ದೀಯ ನೀನು. ಅವರ ಯಾವ ಜನ್ಮದ ಪಾಪಕರ್ಮವೋ ನೀನಲ್ಲಿ ಕೆಲಸ ಮಾಡಿದೀಯ. ಅಸಹ್ಯದವನೇ. ನಿನ್ನೆ ಶಿವರಾತ್ರಿ ಆ ಪರಮಶಿವನ ಹೆಸರು ಚಂದ್ರಚೂಡ ಅಂತ ಹೆಸರಿಟ್ಕೊಂಡಿದ್ದೀಯ ಅಂತ ನಿನ್ನ ಬಿಟ್ಟಿದ್ದೆ. ಇವತ್ತು ನಿನ್ನನ್ನು ಬಯಲಿಗೆಳೆಯುತ್ತಿದ್ದೇನೆ. ಅಯೋಗ್ಯ ನನ್ನ ಶತ್ರುವಿಗೂ ನೀನು ಶತ್ರುವಾಗುವುದು ನನಗೆ ಇಷ್ಟವಿಲ್ಲವೋ? ನೀನು ದುಷ್ಟ, ಮಿತ್ರರಿಗೆ ವಿಷ ಉಣ್ಣಿಸುವಂತಹ ದುಷ್ಟ ನೀನು. ನಿನ್ನ ಹಿಂದಿನ ಕಿಚ್ಚ ಸುದೀಪನ ಎಪಿಸೋಡಲ್ಲಿ ನೀನು ಮಾಡಿದ ಆರ್ಗ್ಯುಮೆಂಟಿಗೆ ನಿನಗೆ ಷಂಡಚೂಡ, ಬೆರಳಚೂಡ ಎಂಬ ಪದವಿಗಳು ಸಿಕ್ಕಿದವು. ದುರಹಂಕಾರಿ ಪತ್ರಕರ್ತನೇ, ಪತ್ರಕರ್ತರಿಗೆ ಅವಮಾನ ನೀನು. ಯಾವಾಗ ಗುರಾಣಿಯಂತೆ ಪತ್ರಕರ್ತ ಅನ್ನುವ ಕಾರ್ಡ್ ತೋರಿಸ್ಬಿಟ್ಟು ಹಿಂದುಗಡೆ ಚುಚ್ಚುವ ಚಾಕುವಿನಂತೆ ದುಷ್ಟತನ ಮೆರೆಯುವ ನೀನು, ಪತ್ರಕರ್ತರಿಗೆ ಅವಮಾನ. ಓ ರವಿ ಬಸ್ರೂರ್, ರವಿ ಪರಾಕ್, ನಿನ್ನ ವೀರತ್ವಕ್ಕೆ ಅಹೋರಾತ್ರನ ಹೃದಯದಲ್ಲಿ ಎಂದಿಗೂ ಗೌರವ ಇರುತ್ತಪ್ಪೇ. ಇಂಥ ಷಂಡರ ಕೆಳಗಡೆ ಬದುಕುವುದು ಸಲ್ಲ. ವೀರತ್ವದಿಂದ ಹೋರಾಡು ಬಂಗಾರು. ನಿನ್ನದೇ ಚಾನಲ್ ಮಾಡ್ಕೊಂಡು ಓಡಾಡಪ್ಪೇ. ಯಾವತ್ತೂ ಎಲ್ಲರಿಗೂ ಸಮತ್ವವಾಗಿ ಬದುಕುವವನು ಪತ್ರಕರ್ತ. ನಿರ್ಮಮೋ ನಿರಹಂಕಾರ ಸಮದುಃಖ ಸುಖಕ್ಷಮಿ ಎಂದು ಬದುಕುವವನು ಪತ್ರಕರ್ತ. ಅವನಿಗೆ ತನ್ನ ಮಗುವಾಗಲಿ ಇತರರ ಮಗುವಾಗಲಿ ಯಾವುದೇ ಮಮಕಾರವಿಟ್ಟುಕೊಳ್ಳದೆ ಬರೆಯುವವನು ಪತ್ರಕರ್ತ. ದುಃಖ ಸುಖಗಳನ್ನು ಸಮವಾಗಿ ಸ್ವೀಕರಿಸುವವನು ಪತ್ರಕರ್ತ. ಇಂಥ ಷಂಡನ ಕೆಳಗೆ ಕೆಲಸ ಮಾಡಬೇಡಪ್ಪಿ. ಇದು ಅಹೋರಾತ್ರನ ಕಿವಿ ಮಾತು ನಿನಗೆ. ಎಚ್ಚರವಿರಲಿ. ನಿನಗೆ ಆ ದುಷ್ಟ ದುರ್ಮಾರ್ಗ ದರ್ಶನ ಷಂಡನಿಗಿಂತ ಈ ಷಂಡನೇ ನಿನಗೆ ಡೇಂಜರಸ್ ಆಗ್ತಾನೆ. ಅವನು ಮುಂದುಗಡೆಯಿಂದ ಹೊಡೆದ್ರೆ ಇವನು ಹಿಂದುಗಡೆಯಿಂದ ಹೊಡೆಯುವಂಥವನು. ಈ ದುಷ್ಟನನ್ನು ನಂಬಬೇಡ ಬಂಗಾರು. ನೀನೆಂಥವನೋ ಗೊತ್ತಿಲ್ಲ, ಆದರೆ ನಿನ್ನ ಯುದ್ಧ ಕಲೆ ನೋಡಿ ಆಯಿತು. ನಿನ್ನ ಧೈರ್ಯಕ್ಕೆ ಮೆಚ್ಚಿ ಆಯಿತು. ಅನ್ಯಾಯದ ವಿರುದ್ಧ ಹೋರಾಡುವುದು ವೀರ ಲಕ್ಷಣವಪ್ಪಿ. ನೀನು ಅಹೋರಾತ್ರನ ಹತ್ತಿರ ಬರುವುದೇನು ಬೇಡ. ಅಹೋರಾತ್ರನಿಗೆ ಎಲ್ಲರೂ ಸಮಮಿತ್ರ ಶತ್ರುಗಳೇ. ಹಾಗಾಗಿ ನಾಳೆ ಯಾರು ತಪ್ಪು ಬಂದರೂ ಹೇಳುತ್ತಾನೆ, ಯಾರು ತಪ್ಪು ಹೇಳಿದರೂ ಸಹಿಸಿಕೊಳ್ಳುತ್ತಾನೆ. ಆದರೆ ಎಚ್ಚರವಿರಲಿ, ಹೆಣ್ಣ ನಿಂದನೆ ಮಾಡಿದರೆ ಷಂಡರಾಗುವಿರಿ. ಆ ಕಿಚ ಸುದೀಪ್ ಪರಮ ಷಂಡ ಕಂಡವರ ಹೆಣ್ಣು ಮಕ್ಕಳನ್ನು ಬೈದು ಬಯಸಿ ಬೈಯುತ್ತಿದ್ದರೆ ನೋಡಿಕೊಂಡು ಷಂಡನಂತೆ ಮಮ್ಮಲ ಮರುಗುವ ಆ ಷಂಡ
ಇವನನ್ನು ಅಂದೇ ಹದ್ದಿನಲ್ಲಿಟ್ಟಿದ್ದರೆ ಇವನು ಹೀಗೆ ಬಾಲ ಬಿಚ್ಚುತ್ತಿರಲಿಲ್ಲ. ತನ್ನ ಚಿತ್ರಗಳು ನೆಲಕಚ್ಚಿ ಹೋಗುತ್ತಿವೆ. ಕಾರಣ ಕಂಡವರ ಹೆಣ್ಣು ಮಕ್ಕಳ ನೋಯಿಸಿದ ಶಾಪ ಅದು. ಇನ್ನು ಅವನ ಯಾವ ಚಿತ್ರಗಳು ಮೇಲೆ ಎದ್ದು ಹೇಳಲು ಸಾಧ್ಯವಿಲ್ಲ. ಯಾಕಂದರೆ ತಪ್ಪು ಅರಿಯದ ದುರ್ಮಾರ್ಗ್ಯವನು ಅವನಾಗಲಿ ದುಷ್ಟ ದರ್ಶನನಾಗಲಿ ಕ್ರಾಂತಿಯ ಸೋಲಾಗಲಿ ವಿಕ್ರಾಂತ್ ರೋಣನ ಸೋಲಾಗಲಿ ಇದಕ್ಕೆ ಕಾರಣ ಜನರ ಮನಸ್ಸನ್ನು ನೋಯಿಸಿದ್ದು. ಪ್ರತಿ ಮನೆಯಲ್ಲೂ ಹೆಣ್ಣು ಮಕ್ಕಳಿರುತ್ತಾರೆ. ಇವರನ್ನು ದೂರದಿಂದ ಗಮನಿಸುತ್ತಾರೆ. ಇವರ ಚಿತ್ರಗಳಿಗೆ ಪಾದರಕ್ಷೆಗಳನ್ನು ಬಿಡುವುದಿಲ್ಲ. ಅವನ್ಯಾರೋ ದೊಡ್ಡ ಮನಸ್ಸಿರುವವನು ಪಾದರಕ್ಷೆ ಬಿಟ್ಟಿದ್ದಾನೆ. ಸೋತ ಚಿತ್ರಗಳನ್ನು ಗೆದ್ದೆದ್ದೆ ಎಂದು ಹೇಳಿಕೊಂಡು ಮೆರೆದಾಡುವವರು 2,000 ಜನಕ್ಕೆ 20,000 ಜನರ ಕೂಳು ಉಣಿಸುವವರು ಎಲ್ಲ ವ್ಯಾಪಾರ ಕಣ. ವ್ಯಾಪಾರಕ್ಕೋಸ್ಕರ ಬದುಕುವವರು ಇವರು. ಜನರ ಭಾವನೆಗಳೊಂದಿಗೆ ಆಟ ಆಡುವವರು. ತಂದೆ ತಾಯಿಗಳಿಗೋಸ್ಕರ ಬದುಕರು. ಜನ್ಮ ಕೊಟ್ಟಿದ್ದಾರೆ. ತಾಯಿಯ ಋಣ ತೀರಿಸಲಿಕ್ಕಾಗದು. ತಾಯಿಯ 9 ತಿಂಗಳ ಋಣ ಯಾರ ಕೈಲೂ ತೀರಿಸಕ್ಕಾಗಲ್ಲ. ಕರ್ನಾಟಕಕ್ಕೆ ಬಂದರೆ ರೌಡಿಸಂ ಧಮಕಿ ಹಾಕೋ ಈ ಷಂಡರ ವಿರುದ್ಧ ಕರ್ನಾಟಕದ ಲಾ ಅಂಡ್ ಆರ್ಡರ್ ಮೊದಲು ಎಚ್ಚೆತ್ತುಕೊಳ್ಳಬೇಕು. ಅಹೋರಾತ್ರನಿಗೆ ಇವರನ್ನು ಷಂಡನೆನ್ನುವ ಹಕ್ಕು ಎಂದೋ ಕೊಟ್ಟಿದ್ದಾರೆ ಸಂವಿಧಾನ. ಯಾಕೆಂದರೆ ಇವರು ಹೆಣ್ಣ ನಿಂದಕರಾಗಿದ್ದಾರೆ. ಇವರನ್ನು ಷಂಡ ಘೋಷಣೆ ಮಾಡುವ ಮುನ್ನವೇ ಇವರುಗಳ ಮೇಲೆ FIR ಮೇಲೆ FIR ಹಾಕಿ ಯಾವ ಆ್ಯಕ್ಷನ್ನು ತೆಗೆದುಕೊಂಡೇ ಇದ್ದಾಗ ಸ್ವಯಂ ರಕ್ಷಣೆಗೆ ಬಳಸಿದ ಸಾಂವಿಧಾನಿಕವಾದ ಐತಿಹಾಸಿಕವಾದ ಪದ ಷಂಡ. ಷಂಡಾಯುಧದಿಂದ ಇವರನ್ನು ಮಣಿಸಿದ್ದಾಯಿತು. ಬಿಲಸೇರಿದ್ದಾರೆ. ಹಕ್ಕಿ ಕಳ್ಳ ಒಬ್ಬ, ಜೂಜಾಡಿಗ ಒಬ್ಬ, ಚೆಸ್ ಮೋಸಗಾರ ಒಬ್ಬ, ಹೆಣ್ಣ ನಿಂದಕ ಒಬ್ಬ. ಕಳ್ಳತನಗಳು, ಸುಳ್ಳುತನಗಳು, ನಾಚಿಕೆಗೆಟ್ಟವರ ಹಿಂದೆ ಷಂಡ ಚೂಡ ಬಿದ್ದಿದ್ದಾನೆ. ಏಯ್ ಷಂಡ ಚೂಡ ಅಂದು ಏನಂದೆ ನೀನು? ಇಂಡೈರೆಕ್ಟ್ ಆಗಿ ದರ್ಶನ್ ಯಾರೋ ಅಹೋರಾತ್ರನಿಗೆ ಸುಪಾರಿ ಕೊಟ್ಟು ಆ ಷಂಡ ಕಿಚ್ಚನ ವಿರುದ್ಧ ಮಾತನಾಡಿಸಿದ್ದಾರೆ ಎಂದ. ಯಾವ ವೀರ ಕಣ ಅವನು ಷಂಡ ಕಿಚ್ಚನ ವಿರುದ್ಧ ಹೋರಾಟ ಮಾಡಲಿಕ್ಕೆ? ಸ್ವಾತಂತ್ರ್ಯ ಭಾರತದಲ್ಲಿ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಲು ಶತ್ರು ಸೈನ್ಯವೇ ಇಲ್ಲದಾಗ ಈ ಷಂಡ ಸೈನ್ಯ ಅಡ್ಡ ಬಂತು ಹೆಣ್ಣ ನಿಂದಕರಾಗಿ. ಒಂದು ವೇಳೆ ಆ ಅವನಿಯ ಷಂಡ ದರ್ಶನನ ಮೇಲೆ ರೊಚ್ಚಿಗೆದ್ರಲ್ಲ, ಇವತ್ತು ಅದೇ ಷಂಡ ದರ್ಶನ ವಿರುದ್ಧ ಅಹೋರಾತ್ರ ಮಾತಾಡಿದ್ರೆ ಇವಾಗ ಹೇಳೋ ಧೈರ್ಯವಾಗಿ ಆಗತ್ತೇನ? ಇವಾಗ ಹೇಳ್ತೀಯ ನೀನು, ಒಂದು ವೇಳೆ ಷಂಡ ದರ್ಶನ ನಿನಗೇನಾದರೂ ಸುಪಾರಿ ಕೊಟ್ಟರೆ ಬಂದು ಪತ್ರಕರ್ತನ ಕಾರ್ಡ್ ತೋರಿಸ್ಬಿಟ್ಟು ಅಹೋರಾತ್ರನಿಗೆ ಷಂಡ ಕಿಚ್ಚ ಸುಪಾರಿ ಕೊಟ್ಟರು ಅಂತ ಮಾತಾಡ್ತೀಯೇನೋ? ಕೊಳಕು ನಾಗ ಥರ್ಮಾಮೀಟ್ರು ನಿನ್ನ ಬಗ್ಗೆ ಹೇಳೋಕ್ಕಾಗಲ್ಲ, ಅಂಥ ನಾಲಿಗೆ ಕಣ ನಿಂದು. ಷಂಡ ಚೂಡ ಬೆರಳು ಭದ್ರ, ಬೆರಳು ಚೂಡ ನಾಲಿಗೆ ಭದ್ರ, ಮತ್ತೆಲ್ಲ ಭದ್ರ. ಸಂವಿಧಾನದ ಜೊತೆ ಆಟ ಆಡ್ಬಿಡ, ನಾಚಿಕೆಗೆಟ್ಟವನೇ. ಧನ್ಯವಾದ ಅಹೋರಾತ್ರ.